ಪರಿಮಂ ಪೂಜ್ಯಂನ ಜಾತ್ರೆ ಆ ತೇರನ್ನ ಎಳೆಯೋದಕ್ಕೆ ಇಷ್ಟೆಲ್ಲ ಜನ ಬಂದು ಪ್ರೀತಿಯ ತೇರು ಎಳೆದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಪರಿಮಂ ಪೂಜ್ಯಂಗೆ ಇದು ಖುಷಿಯಾಗಿದೆ ಅಂದ್ರೆ ನಿನ್ನೆ ಮಲ್ಟಿಪ್ಲೆಕ್ಸ್ ಅಲ್ಲಿ ನೋಡಿದ್ವಿ ಮಲ್ಟಿಪ್ಲೆಕ್ಸ್ ಅಲ್ಲಿ ತುಂಬಾ ಕ್ಲಾಸ್ ಆಡಿಯನ್ಸ್ ಅವರ ರಿಯಾಕ್ಷನ್ ಏನು ಅಂತ ಸರಿಯಾಗಿ ಗೊತ್ತಾಗಲ್ಲ ಯಾಕಂದ್ರೆ ಅವರು ಮನಸಲ್ಲೇ ಎಂಜಾಯ್ ಮಾಡ್ತಾರೆ ಅದು ತುಂಬಾ ಹೊರಗಡೆ ವ್ಯಕ್ತಪಡಿಸೋದು ಬಹಳ ಕಡಿಮೆ ಒರಿಜಿನಲ್ ರಿಸಲ್ಟ್ ಸಿಗೋದು ಅಂದ್ರೆ ನಮಗೆ ಈ ತರ ಮಾಸ್ ಕ್ರೌಡ್ ಇದ್ದಾಗ ನಮ್ಮೆಲ್ಲ ಅಭಿಮಾನಿಗಳು ಫ್ಯಾನ್ಸ್ ಕರ್ನಾಟಕದ ಜನತೆ ಇಲ್ಲಿ ಮೆಜೆಸ್ಟಿಕ್ ಏರಿಯಾದಲ್ಲಿ ಅಣ್ಣಾಜಿಗೆ ಜೈ ಅಣ್ಣಾಜಿಗೆ ಜೈ ಇಲ್ಲಿ ನಮಗೆ ಒರಿಜಿನಲ್ ರಿಯಾಕ್ಷನ್ ಸಿಗೋದು ಎಲ್ಲರೂ ಥಿಯೇಟರ್ ಅಲ್ಲಿ ಫುಲ್ ಸೈಲೆಂಟ್ ಆಗಿ ಕೂತಿದ್ರು ನಾನು ಅನ್ಕೊಂಡೆ ಮೋಸ್ಟ್ಲಿ ಎಲ್ಲರಿಗೂ ಬೋರ್ ಆಗಿಬಿಡಿದೆ ಯಾಕೋ ಮಾಸ್ಕ್ ಸಿನಿಮಾ ಇಷ್ಟ ಆಗ್ತಲ್ಲ ಅಂತ ಆದ್ರೆ ಆಮೇಲೆ ನನಗೆ ಗೊತ್ತಾಯ್ತು ಎಲ್ಲರೂ ಸ್ಟೋರಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಸಿನಿಮಾದಲ್ಲಿ ಫುಲ್ ಇನ್ವಾಲ್ವ್ ಆಗಿದ್ದಾರೆ ಹಾಗಾಗಿ ಅಂತ ಯಾಕಂದ್ರೆ ಮಾಸ್ ಕ್ರೌಡ್ ನ ಹಿಡಿದು ಕೂರಿಸೋದು ಕಂಟೆಂಟ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಇವತ್ತೆಲ್ಲರೂ ಪಿನ್ ಡ್ರಾಪ್ ಸೈಲೆಂಟ್ ಅಲ್ಲಿ ಕೂತ್ಕೊಂಡು ಒಬ್ರು ಹೊರಗಡೆ ಎಲ್ಲೂ ಎದ್ದೋಗ್ದಿರಾ ಸಿನಿಮಾ ನೋಡಿದ್ದಾರೆ ಅಂದ್ರೆ ನಾವು ಸಿನಿಮಾ ಮಾಡಿರೋದಕ್ಕೂ ನಿಜಕ್ಕೂ ನಿಜವಾಗ್ಲೂ ಸಾರ್ಥಕ ಅನ್ನಿಸ್ತಾ ಇದೆ ಸೋ ತುಂಬಾ ಖುಷಿಯಾಗಿದೆ ಆಕ್ಚುಲಿ ನನ್ನ ಫಸ್ಟ್ ಡೇ ಫಸ್ಟ್ ಶೋ ಯಾವತ್ತು ಅಭಿಮಾನಿಗಳ ಜೊತೆ ನನ್ನ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ನೋಡೋದು ಇವತ್ತು ಅದೇ ರೀತಿ ನೋಡಿದೆ ತುಂಬಾ ಖುಷಿ ಆಗ್ತದೆ ಎಲ್ಲ ಕಡೆಯಿಂದ ಒಳ್ಳೆ ರಿಯಾಕ್ಷನ್ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಯಾರು ಸತ್ಯವಾದ ಲವ್ ಮಾಡರ ಅವರು ಈ ಪಿಕ್ಚರ್ ನೋಡಲೇಬೇಕು 100 ಸಲ ಬನ್ನಿ ಮುಂದೆ ಬಂದು ಹೇಳಿ ನಾನು ಇವತ್ತು ಸಾಯಂಕಾಲ ಬರ್ತೀನಿ ಸರ್ ಮಗಳ ಜೊತೆ ತಿರುಗಾ ಬನ್ನಿ ಬಂದು ತೋರಿಸಿ ಬನ್ನಿ ಮುಂದೆ ಬಂದು ಹೇಳಿ ಮುಂದೆ ಬನ್ನಿ ಸರ್ ನಮಸ್ಕಾರ ನನ್ನ ಹೆಸರು ನಿರ್ಮಲ್ ರಾಜಾಜಿನಗರ ಮುಂದೆ ಬನ್ನಿ ಮುಂದೆ ಬನ್ನಿ ಮಗಳು ಇರೋದು ನಿಮ್ಮ ಜೊತೆ ಜಿಟಿ ಮಾಲ್ ಅಲ್ಲಿ ಟ್ರೇಸರ್ ನೋಡಿದಾಗಿಂದ ನನ್ನ ಮಗಳು ನಿಮ್ಮ ಫ್ಯಾನ್ ಆಗಿ ಮೊದಲನೇ ಶೋ ನೋಡಬೇಕು ಅಂತ ಇದ್ದಾಳೆ ಆದ್ರೆ ಇವತ್ತು 3ನೇ ಇವತ್ತು 3 ಗಂಟೆಗೆ ಸ್ಕೂಲ್ ಬಿಡತ್ತೆ ಅಂತ ನಾನು ಸುಮ್ಮನೆ ಇದ್ದೆ ಸಾಯಂಕಾಲ 7 ಗಂಟೆ ಶೋಗೆ ಅವರನ್ನ ಕರ್ಕೊಂಡು ಬಂದು ಖಂಡಿತವಾಗ್ಲೂ ನಾನು ತೋರಿಸ್ತೀನಿ ಅವಳು ಒಂದೇ ಆಸೆ ಪ್ರೇಮ್ ಸರ್ ಜೊತೆ ಈ ಶೂಟ್ ಅಲ್ಲಿ ಯಾರ್ಯಾರು ಇದ್ದಾರೆ ಎಲ್ಲರ ಜೊತೆ ಒಂದು ಸೆಲ್ಫಿ ಫೋಟೋ ತಗೋಬೇಕು ಅಂತ ಅವಳ ಆಸೆ ಸಿನಿಮಾ ಬಗ್ಗೆ ಏನು ಅನಿಸ್ತಾ ಹೇಳಿ ಸಿನಿಮಾ ಸೂಪರ್ ಸರ್ ಯಾರ್ಯಾರು ಸತ್ಯವಾದ ಲವ್ ಮಾಡಿದ್ದಾರೆ ಅವರು ಈ ಪಿಕ್ಚರ್ 2 ಸತಿ ಇಲ್ಲ 3 ಸತಿ ನೋಡಲೇಬೇಕು ಇದು ಇದು ಅವರು ಈ ಪಿಕ್ಚರ್ ನೋಡಿಲ್ಲ ಅಂದ್ರೆ ಅವರ ಪ್ರೀತಿ ಫ್ಲಾಪ್ ಅವರು ಬೇಕಾದ್ರೆ ನಂತರ ನನ್ನ ತರ ಲವ್ ಬಿಟ್ಲಿ ಲವ್ ಬಿಟ್ಟು ಬೇರೆವರನ್ನ ಮದುವೆ ಆದ್ರೂ ಇಂಥ ಪಿಕ್ಚರ್ ಅವರು 3 ಸತಿ ನೋಡಲೇಬೇಕು ನಾನು ಇವತ್ತು ಸಾಯಂಕಾಲ ಬಂದೇ ಬರ್ತೀನಿ ಖಂಡಿತವಾಗ್ಲೂ ನನ್ನ ಮಗಳ ಜೊತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಾನು ಒಂದೇ ಒಂದು ವಿಚಾರ ಇನ್ನೊಂದೇನಂದ್ರೆ ನಾನು ಪ್ರೀತಿಸೆ ಮದುವೆ ಆಗಿರೋದು ಹೊರಗಡೆ ಟೆನ್ಷನ್ಸ್ ಎಲ್ಲ ಮನೆಗೆ ಸ್ವಲ್ಪ ತೊಗೊಂಡೋಗಿ ಕೂಗಾಡಿರ್ತೀವಿ ಆದರೆ ಈ ಪಿಕ್ಚರು ನನಗೆ ತುಂಬ ಇನ್ಸ್ಪಿರೆನ್ಸ್ ಆಗಿದೆ ಇವತ್ತು ನನ್ನ ಹೆಂಡತಿ ಹತ್ರ ಮತ್ತೆ ಹೋಗಿ ಐ ಲವ್ ಯು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ತುಂಬ ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ತುಂಬ ಈ ಪಿಕ್ಚರ್ ನೋಡಿ ಇಷ್ಟು ಇಷ್ಟು ಈ ರಾಘವೇಂದ್ರ ಸರ್ ತೋರಿಸಿದ್ರೆ ಇಷ್ಟು ಪ್ರೀತಿಸೋ ಅಂತ ನನ್ನ ಅಣ್ಣಾಜಿಗೆ ಇಷ್ಟು ಒಳ್ಳೆ ಕ್ಯಾರೆಕ್ಟರ್ ಎಷ್ಟು ಚೆನ್ನಾಗಿದೆ ಅದರಲ್ಲಿ ನಾನು ಅವ್ರ ಜೊತೆ ಇದ್ದಿದ್ದು ಕಲೀಲ್ವಲ್ಲ ನಾನು ಅಂತ ಬಂತು ಇನ್ಮೇಲಿಂದ ಇದು ನಾನು ಮೈಗುಡಿಸ್ಕೊತೀನಿ ಇವತ್ತಿಂದ ನನ್ನ ಹೆಂಡತಿ ಮಕ್ಕಳು ಇನ್ನು ಯಾವುದೇ ಥರ ಟೆನ್ಷನ್ ಕೊಡದೆ ಅದೇ ರೀತಿನೇ ಇದೇ ಥರ ನಿಷ್ಕಲ್ಮಶವಾಗಿ ಇನ್ನೂ ಪ್ರೀತಿಸ್ತೀನಿ ಇದು ನನಗೆ ಫಿಲಿಮ್ ತೋರಿಸ್ಕೊಟ್ಟಿದೆ ಥ್ಯಾಂಕ್ ಯು ಎಲ್ಲ ಪ್ರೇಮಿಗಳಿಗೆ ರಘು ಸರ್ ಅಂತ ಒಂದು ಸ್ನೇಹಿತ ಇರಲೇಬೇಕು ಥ್ಯಾಂಕ್ ಯು ಸೋ ಮಚ್ ಸರ್